ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಹುಣ್ಣಿಮೆ ಎಂದು ನಾವು ಮುನ್ನೂರ ಅರವತ್ತೈದು ಬತ್ತಿಗಳನ್ನ ಹಾಕಿ ದೀಪವನ್ನು ಯಾವ ರೀತಿಯಾಗಿ ಹಚ್ಚೋದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಸುಮಾರು ಜನ ಸುಮಾರು ಕಮೆಂಟ್ಗಳನ್ನ ಹಾಕಿದ್ದಾರೆ ಅವರೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಉತ್ತರಗಳನ್ನ ಕೊಡ್ತಾ ಇದ್ದೀನಿ ಆ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಯಾವ ರೀತಿಯಾಗಿ ದೀಪ ಹಚ್ಚಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನೀವೇನಾದರೂ ನೋಡಿರಲಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಹಾಗೆ ಈ ವಿಡಿಯೋನೂ ಕೂಡ ನೀವು ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಯಾವ ರೀತಿಯಾಗಿ ದೀಪವನ್ನು ಹಚ್ಚಬೇಕು ಅಂತ ಇನ್ನು ಮೊದಲನೇ ಪ್ರಶ್ನೆ ಏನಂದರೆ ಕಾರ್ತಿಕ ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಈ ಕಾರ್ತಿಕ ಹುಣ್ಣಿಮೆ ಅಥವಾ ಕಾರ್ತಿಕ ಪೌರ್ಣಮಿ ಏನಿದೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ಹನ್ನೆರಡು ಮೂವತ್ತರಿಂದ ಶುರುವಾಗಿ ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಮೂರು ಗಂಟೆಗೆ ಮುಕ್ತಾಯ ಆಗುತ್ತೆ ಹಾಗಾಗಿನೇ ಸೋಮವಾರ ಮಧ್ಯಾಹ್ನಕ್ಕೇ ಹುಣ್ಣಿಮೆ ಮುಗಿದೋಗೋದ್ರಿಂದ ಎಲ್ಲ ಶಿವಾಲಯಗಳಲ್ಲಿ ಅಂದರೆ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಭಾನುವಾರ ಸಾಯಂಕಾಲನೇ ದೀಪೋತ್ಸವನ ಏರ್ಪಾಡು ಮಾಡಿರ್ತಾರೆ ಆದರೆ ಅವತ್ತಿನ ದಿನ ದೀಪೋತ್ಸವ ಇರೋದ್ರಿಂದ ಸುಮಾರು ಜನಗಳು ಬಂದಿರ್ತಾರೆ ಹಾಗಾಗಿ ದೀಪ ಹಚ್ಚೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅವಕಾಶ ಸಿಕ್ಕಿದ್ರೆ ಖಂಡಿತ ಭಾನುವಾರ ಸಾಯಂಕಾಲನೇ ನೀವು ದೀಪವನ್ನು ಹಚ್ಚೋದು ಒಳ್ಳೆಯದು ಅವಕಾಶ ಸಿಗದೇ ಇದ್ದಂಥ ಪಕ್ಷದಲ್ಲೂ ಏನು ತೊಂದರೆ ಇಲ್ಲ ಯಾಕಂದರೆ ಅವತ್ತಿನ ಬೆಳಗ್ಗೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನೀವು ಬೆಳಗ್ಗೆ ಸಮಯದಲ್ಲಿ ಕೂಡ ದೀಪವನ್ನು ಹಚ್ಬೋದು ಅಂದರೆ ಸೋಮವಾರ ಎರಡು ಗಂಟೆ ಒಳಗಡೆ ಹಚ್ಚಿದರೆ ಒಳ್ಳೆಯದು ನೀವು ಸೋಮವಾರ ರಾಹುಕಾಲ ನೋಡಿಕೊಂಡು ರಾಹುಕಾಲಕ್ಕಿಂತ ಮುಂಚೆನೇ ದೀಪ ಹಚ್ಚೋದು ತುಂಬ ಒಳ್ಳೆಯದು ಇನ್ನು ಈ ಕಾರ್ತಿಕ ದೀಪವನ್ನು ಹಚ್ಚೋದಕ್ಕೆ ನೀವು ಹೊಸ ಮಣ್ಣಿನ ಹಣತೆಗಳನ್ನು ಹೋಗೋದು ತುಂಬಾ ಉತ್ತಮ ಹಾಗೆ ಈ ದೀಪವನ್ನು ಹಚ್ಚೋದಕ್ಕೆ ನೀವು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಬಳಸಿ ದೀಪ ಹಚ್ಚೋದು ತುಂಬ ಶ್ರೇಷ್ಠವಾದಂಥದ್ದು ಇನ್ನು ಸುಮಾರು ಜನ ಕೇಳಿದಂಥ ಪ್ರಶ್ನೆ ಏನಂದರೆ ಮನೆಯಲ್ಲಿ ಈ ದೀಪವನ್ನು ಹಚ್ಬೋದಾ ಅಂತ ಆದಷ್ಟು ದೇವಸ್ಥಾನದಲ್ಲಿ ಹಚ್ಚೋದಕ್ಕೆ ಪ್ರಯತ್ನ ಪಡಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದೇ ಇದ್ದಂಥ ಪಕ್ಷದಲ್ಲಿ ಹೌದು ಮನೆಯಲ್ಲಿ ಕೂಡ ನೀವು ಈ ದೀಪವನ್ನು ಹಚ್ಬೋದು ಮನೆಯಲ್ಲಿ ಕೂಡ ಹಚ್ಬೋದು ಹಾಗೆ ತುಳಸಿ ಗಿಡದ ಮುಂದೆ ಕೂಡ ನೀವು ಈ ದೀಪವನ್ನು ಹಚ್ಬೋದು ದೇವಸ್ಥಾನದಲ್ಲಿ ನೀವು ಈ ದೀಪವನ್ನು ಹಚ್ಚಿದರೆ ಈ ದೀಪ ಹಚ್ಚೋದಕ್ಕೆ ಬಳಸಿರೋ ಅಂಥ ಅಕ್ಕಿ ಬೆಲ್ಲ ತಾಂಬೂಲ ಅಥವಾ ಕಾಯನ್ನು ಹೊಡೆದು ನೀವು ಪೂಜೆ ಮಾಡಿದರೆ ಯಾವುದನ್ನು ಮನೆಗೆ ತರೋ ಹಾಗಿಲ್ಲ ಅಲ್ಲೇ ದೇವರ ಸನ್ನಿಧಾನದಲ್ಲೇ ಬಿಟ್ಟು ಬರಬೇಕಾಗತ್ತೆ ಇನ್ನು ಈ ದೀಪವನ್ನು ಹಚ್ಚೋದಕ್ಕೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನೇ ಯಾಕೆ ಹಾಕಿ ಹಚ್ಚುತ್ತೀವಿ ಅಂತಂದರೆ ನಾವು ಈ ಮುನ್ನೂರ ಐವತ್ತೈದು ದಿನಗಳೇನಿದೆ ಆ ದಿನಗಳಲ್ಲಿ ದೇವ್ರ ಪೂಜೆ ಮಾಡ್ತಾಯಿರ್ತೀವಿ ಆದರೆ ಕೆಲವೊಂದು ಸಲ ದೀಪ ಹಚ್ಚೋದು ತಪ್ಪೋಗಿರುತ್ತೆ ಅದು ನಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ ಇಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ಸೂತಕ ಇರ್ಬೋದು ಅಥವಾ ನಾನಾ ಕಾರಣಗಳಿಂದ ಅನಾರೋಗ್ಯದಿಂದ ದೀಪವನ್ನು ಹಚ್ಚೋಕ್ಕೆ ಆಗದೇ ಇದ್ದಂಥ ಪಕ್ಷದಲ್ಲಿ ನೀವು ಈ ಕಾರ್ತಿಕ ಹುಣ್ಣಿಮೆಯಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ವರ್ಷವಿಡೀ ದೀಪವನ್ನು ಹಚ್ಚಿದ ಪುಣ್ಯ ನಿಮಗೆ ಲಭಿಸುತ್ತೆ ಹಾಗೆ ಈ ಒಂದು ವಿಶೇಷವಾದಂತಹ ದೀಪ ಹಚ್ಚೋದ್ರಿಂದ ನಿಮ್ಮ ಪಾಪಕರ್ಮಗಳು ಕಳೆದೋಗಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಹಾಗೆ ಕೈಲಾಸ ಕೂಡ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ಈ ದೀಪ ಹಚ್ಚುವಾಗ ಉಪವಾಸ ಇದ್ದು ದೀಪ ಹಚ್ಚೋದು ಸರ್ವಶ್ರೇಷ್ಠ ಅಂತಲೇ ಹೇಳ್ಬೋದು ಒಂದೊತ್ತು ಉಪವಾಸ ಆಗ್ಬೋದು ಅಥವಾ ನೆಲಗಂಗಳ ಉಪವಾಸ ಆಗಿರ್ಬೋದು ಅಥವಾ ಇಡೀ ದಿನ ಉಪವಾಸವಿದ್ದು ಕೂಡ ನೀವು ಈ ದೀಪವನ್ನು ಹಚ್ಚೋದು ತುಂಬಾ ಶ್ರೇಷ್ಠ ಇನ್ನು ಅವತ್ತಿನ ದಿನ ಯಾರಾದರೂ ದೇವಸ್ಥಾನದಲ್ಲಿ ಬಂದು ದೀಪ ಹಚ್ಚಿ ಹೋಗಿರ್ತಾರಲ್ಲ ಅವರ ದೀಪಗಳು ಆರೋಗಿದ್ರೆ ಅಂತಹ ದೀಪಗಳನ್ನ ಹಚ್ಚೋದ್ರಿಂದ ತುಂಬ ಪುಣ್ಯ ಪ್ರಾಪ್ತಿ ಆಗುತ್ತೆ ನಿಮಗೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್